ಬೆಂಗಳೂರಿನ ಮಾನ ಹರಾಜಾಗ್ತಾ ಇದೆ ಮಳೆ. ಯಾಕೆಂದ್ರೆ ಒಂದು ಮಳೆ ಬಂದರೆ ಸಾಕು, ಬೆಂಗಳೂರು ಅಂದರೆ ಏನು ಅನ್ನುವಂಥದ್ದು ಗೊತ್ತಾಗುತ್ತೆ. ಇದೇ ನೆಕ್ಸ್ಟ್ ಬರುವಂಥ ಪಕ್ಷಗಳು ತಮ್ಮ ಪ್ರಣಾಳಿಕೆಯಲ್ಲಿ ಬೆಂಗಳೂರಿಗೆ ಅಂತ ಸಪ್ರೇಟ್ ತನ್ನ ಪ್ರಣಾಳಿಕೆಯಲ್ಲಿ ಏನು ಘೋಷಣೆ ಮಾಡಬೇಕಾಗಿದೆ ಅಂದರೆ ಬೋಟನ್ನು ಕೊಡ್ತೀವಿ ಫ್ರೀಯಾಗಿ ಅಂತ ಹೇಳಬೇಕಾಗಿದೆ. ಅಂಥ ಪರಿಸ್ಥಿತಿ ಇದೆ. ಎಷ್ಟೋ ರೋಡ್ಗಳು ಸ್ವಿಮ್ಮಿಂಗ್ ಪೂಲ್ಗಳಾಗಿದ್ದಾವೆ. ಬೆಂಗಳೂರಿನ ಮಾನ ಮರ್ಯಾದೆ ಈ ರೀತಿಯಾಗಿ ಹರಾಜಾಗ್ತಾ ಇದೆ. ಮಳೆ ಬಂದರೆ ಸಾಕು, ಒಂದು ಚಿಕ್ಕ ಮಳೆ ಬಂದರೂ ಸಾಕು, ಬೆಂಗಳೂರು ಅಂತ ಒಂದು ದೊಡ್ಡ ನಗರಕ್ಕೆ ತಡೆದುಕೊಳ್ಳುವಂಥ ಶಕ್ತಿ ಇಲ್ಲದಂತೆ ಮಾಡಿದ್ದಾರೆ ಈ ರಾಜಕಾರಣಿಗಳು, ರಾಜಕೀಯ ಪಕ್ಷದವರು, ಸರ್ಕಾರಗಳು, ಬಿಬಿಎಂಪಿ. ನದಿಯಂತಾದ ITBT ಸಿಟಿಯ ರಸ್ತೆಗಳು 24 ತಾಸು ಕಳೆದರೂ ಕೂಡ ರಸ್ತೆಯಲ್ಲಿ ಹರಿಯುತ್ತಲೇ ಇದೆ ನೀರು. 24 ತಾಸು ಕಳೆದರೂ ಕೂಡ ನೀರು ಹರಿತಾ ಇಲ್ಲ, ನೀರಲ್ಲ ಅದು ಗೊಚ್ಚೆ ಗೊಚ್ಚೆ ಹರಿ ಹೋಗ್ತಾ ಇರುವಂಥದ್ದು. ಗಬ್ಬು ವಾಸನೆ ರೀ ಬೆಂಗಳೂರಲ್ಲಿ ಎಲ್ಲಾದರೂ ಓಡಾಡಬೇಕು. ಹಂದಿ ಸಾಕಣೆ ಮಾಡೋದು ಅತ್ಯಂತ ಲಾಭದಾಯಕ. ಇವ್ರು ನೋಡಿ, 1000 ಹಂದಿ ಸಾಕಿ ವರ್ಷಕ್ಕೆ ಕೋಟಿ ರೂಪಾಯಿ ಲಾಭ ಮಾಡ್ತಾರೆ. ನೀವು ಮಾಡಬೇಕಾ? ಅವರಿಂದ ಕಲಿಬೇಕಾ? ಫ್ರೀಡಮ್ ಆ್ಯಪ್ ಈಗಲೇ ಡೌನ್ಲೋಡ್ ಮಾಡಿ. ಬೇಕು ಅಂದರೆ ಇವಾಗ ಎಲ್ಲಿ ನೋಡಿದ್ರೂ ಕೂಡ ಬರೀ ಮಳೆ ನೀರು ಹೋದರೆ ಯಾರಿಗೂ ಅಷ್ಟೊಂದು ಪ್ರಾಬ್ಲಮ್ ಅಂತ ಅನಿಸಲ್ಲ, ಸಮಸ್ಯೆ ಅಂತ ಅನಿಸಲ್ಲ. ಆದರೆ ಇಲ್ಲಿ ಕೊಚ್ಚೆ ನೀರು, ಈ ಚರಂಡಿ ನೀರು ಎಲ್ಲ ಮಿಕ್ಸ್ ಆಗ್ತಾ ಇರುತ್ತಲ್ಲ, ಗಬ್ಬು ವಾಸನೆ ಓಡಾಡಲಿಕ್ಕೆ. ಬೆಳ್ಳಂದೂರು ರಸ್ತೆಯಲ್ಲಿ ಹರಿತಾ ಇರುವಂಥ ಮಳೆ ನೀರು, ಮಳೆ ನಿಂತರೂ ಕೂಡ ಅವಾಂತರಗಳಿಗೆ ಕೊನೆಯೇ ಇಲ್ಲ. ಬೆಳ್ಳಂದೂರಿನಲ್ಲಿ ಇನ್ನೂ ನಿಲ್ಲದ ಮಳೆಯ ಅವಾಂತರ. ಬೆಳ್ಳಂದೂರು ಬಳಿ ಕೆರೆ ಕೋಡಿ ಹೊಡೆದ ಪರಿಣಾಮ ಬೆಳ್ಳಂದೂರು ರಸ್ತೆಯಲ್ಲಿ ಹರಿತಾನೆ ಹೋಗ್ತಾ ಇದೆ ಮಳೆ ಮತ್ತು ಕೆರೆ ನೀರು. 2-3 ಅಡಿಯಲ್ಲಿ ನೀರಿನಲ್ಲಿ ವಾಹನ ಸಂಚಾರ, 2-3 ಅಡಿ ನಿಮಗೆ ತೋರಿಸ್ತಾ ಇದ್ದೀವಿ ದೃಶ್ಯಾವಳಿಗಳಲ್ಲಿ, ಗಮನಿಸ್ತಾ ಇದ್ದೀರಾ? ಮೊದಲೇ ಅಲ್ಲೆಲ್ಲ ಟ್ರಾಫಿಕ್ ಜಾಮು. ಬೆಳ್ಳಂದೂರು ಕೆರೆ ಗೊತ್ತಲ್ಲ ನಿಮಗೆ ಯಾವ ರೀತಿ ವರ್ಲ್ಡ್ ಫೇಮಸ್ ಆಗೋಗ್ಬಿಟ್ಟಿತ್ತು ಅಂತ. ಫುಲ್ಲು ನೊರೆ ಎಲ್ಲ ಹೇಗೆ ಬರ್ತಾ ಇತ್ತು ಅಲ್ಲಿ ಅನ್ನುವಂಥದ್ದನ್ನು ಕೂಡ ನೋಡಿದ್ರಿ ನೀವು. ಈಗ ಗೊಚ್ಚೆ ನೀರು, ಮಳೆ ನೀರು ಎಲ್ಲ ಫುಲ್ ಮಿಕ್ಸ್ ಆಗ್ಬಿಟ್ಟು ಅಲ್ಲಿ ಜನ ಓಡಾಡಲಿಕ್ಕೂ ಕೂಡ ಕಷ್ಟ. ಹಂಗಿದೆ ಪರಿಸ್ಥಿತಿ. ಬೆಳ್ಳಂದೂರು ರಸ್ತೆಯಲ್ಲಿ ನಿನ್ನೆ ಇಂಥದ್ದೇ ಸ್ಥಿತಿ ಇತ್ತು, ಇಂದು ಕೂಡ ಅದು ಕಂಟಿನ್ಯೂ ಆಗ್ತಾ ಇದೆ. ಬೆಳ್ಳಂದೂರು ರಸ್ತೆಯಲ್ಲಿ ಮಳೆ ನೀರು ಹೊಳೆಯಂತೆ ಹರಿತಾ ಇದೆ. ಕೊಚ್ಚೆ ನೀರು ರಸ್ತೆಯಲ್ಲಿ ಮಳೆ ನೀರು ಕೊಚ್ಚೆ ನೀರು ಮಿಕ್ಸ್ ಆಗ್ಬಿಟ್ಟು ಗಬ್ಬು ವಾಸನೆ ಇರುವಂಥದ್ದು. ನಿನ್ನೆ ಇದೇ ರಸ್ತೆಯಲ್ಲಿ ಇದೇ ಜಾಗದಲ್ಲಿ ಮಳೆ ನೀರು ಹೊಳೆಯಂತೆ ಹರಿತಾ ಇತ್ತು. ಇವತ್ತು ಮಳೆ ಪ್ರಮಾಣ ಕ್ಷೀಣಿಸಿದ್ರೂ ಕೂಡ ಮಳೆ ನೀರು ಕೊಚ್ಚೆ ನೀರು ಮಿಕ್ಸ್ ಆಗ್ಬಿಟ್ಟು ಅದರ ಪ್ರಮಾಣ ಕಡಿಮೆ ಆಗಿಲ್ಲ. ನಿನ್ನೆಯಂತೆಯೇ ಇಂದು ಕೂಡ ಬೆಳ್ಳಂದೂರು ರಸ್ತೆಯಲ್ಲಿ ಅಲ್ಲಿ ದೊಡ್ಡ ಮಟ್ಟದಲ್ಲಿ ನೀರು ನಿಂತ್ಕೊಂಡಿರುವಂಥದ್ದನ್ನು ಗಮನಿಸ್ಬೋದು ನೀವು. ಕಲರ್ ನೋಡಿ, ಮಳೆ ನೀರಿನ ಕಲರನ್ನು ನೋಡಿದ್ರೆ ಗೊತ್ತಾಗುತ್ತೆ ಕೊಚ್ಚೆ ನೀರೆಲ್ಲ ಚರಂಡಿ ನೀರೆಲ್ಲ ಹೇಗೆ ಮಿಕ್ಸಪ್ ಆಗಿದೆ ಅಂತ. ಅಲ್ಲಿ ಓಡಾಡುವಂಥವ್ರು 4-ವೀಲರ್ ಬಿಟ್ಟು 2-ವೀಲರ್ನವರು ಓಡಾಡಬೇಕು ಅಂದರೆ ಅವ್ರಿಗೊಂದು ಬೋಟ್ ವ್ಯವಸ್ಥೆ ಮಾಡಬೇಕಾಗಿದೆ. ಅಲ್ಲಿರುವಂಥ ರಾಜಕಾರಣಿಗಳು ಅದೊಂದು ವ್ಯವಸ್ಥೆ ಮಾಡಿಬಿಟ್ರೆ ಇನ್ನೊಂದು ಸ್ವಲ್ಪ ಓಟ್ ಬೀಳ್ತಾವೆ ನೋಡಿ ಯಾರಾದರೂ ಇದ್ದರೆ. ಅಲ್ಲಿರುವಂಥ ಶಾಸಕ, ನೆಕ್ಸ್ಟು ಕಾರ್ಪೊರೇಷನ್ ಎಲೆಕ್ಷನ್ಗೆ ನಿಂತ್ಕೊಳ್ಳುವಂಥ ಆಕಾಂಕ್ಷಿಗಳಿದ್ದೀರಲ್ಲ ಮೂರು ಪಕ್ಷದವರು, ನೋಡಿಬಿಟ್ಟು ಒಂದು ಬೋಟ್ ವ್ಯವಸ್ಥೆ ಮಾಡಿಬಿಡಿ ಅತ್ತಾಗೆ. ಕೆರೆಯಂತಾದ ಬೆಂಗಳೂರಿನ ಬೆಳ್ಳಂದೂರು ರಸ್ತೆಗಳು, ಮನೆಗಳು, ಅಪಾರ್ಟ್ಮೆಂಟ್ಗಳಿಗೂ ಕೂಡ ನೀರು ನುಗ್ಗಿದೆ. 50ಕ್ಕೂ ಹೆಚ್ಚು ಮನೆ ಶೆಡ್ಗಳಿಗೆ ಹೋಗಲಿಕ್ಕೆ ರಸ್ತೆನೇ ಇಲ್ಲ. ಬೆಂಗಳೂರಿನ ಪರಿಸ್ಥಿತಿ ನಿಮ್ಗೆ ತೆರೆದಿಡ್ತಾ ಇದ್ದೀವಿ. ಕೆರೆಯಂತಾದ ಬೆಂಗಳೂರಿನ ಬೆಳ್ಳಂದೂರು ರಸ್ತೆಗಳು ನೋಡ್ತಾ ಇದ್ದೀವಿ, ಮನೆಗಳು ಅಪಾರ್ಟ್ಮೆಂಟ್ಗಳಿಗೂ ಕೂಡ ನೀರು ನುಗ್ಗಿದೆ. ಬರೀ ರೋಡಲ್ಲಷ್ಟೇ ನೀರಲ್ಲ, ಮನೆಗಳು ಅಪಾರ್ಟ್ಮೆಂಟ್ಗಳಿಗೆ ನೀರು ನುಗ್ಗಿದೆ. ಟ್ರ್ಯಾಕ್ಟರ್ ಮೂಲಕ ಅಗತ್ಯ ವಸ್ತು ತರಿಸ್ಕೊಳ್ತಾ ಇದ್ದಾರೆ ನಿವಾಸಿಗಳು. ಇರುವಂಥ ಆಪ್ಷನ್ನೇ ಅದು. ಅಲ್ಲಿ ದಿನನಿತ್ಯದ ವಸ್ತುಗಳನ್ನು, ಸಾಮಗ್ರಿಗಳನ್ನು ಖರೀದಿ ಮಾಡಬೇಕು ಅಂದರೆ ಒಬ್ಬರ ಹತ್ರ ಲಿಸ್ಟನ್ನು ಕೊಟ್ಬಿಟ್ಟು ತರಿಸ್ಕೊಳ್ಳುವಂಥ ಕೆಲಸ ಆಗ್ತಾ ಇದೆ. ಗಣೇಶ ಗೌರಿ ಹಬ್ಬ ಮುಗ್ದೋಯ್ತು ಕತೆ, ಮಾಡಂಗಿಲ್ಲ. ಹಂಗಿದೆ ಪರಿಸ್ಥಿತಿ ಅಲ್ಲಿ. ಮನೆಗೆಲ್ಲ ನೀರು ನುಗ್ಗಿದೆ, ಇನ್ಯಾವ ಸಂಭ್ರಮ ಪಡಬೇಕಾಗಿದೆ. ಇಲ್ಲಿ ಕಳೆದ 2 ದಿನಗಳಿಂದಲೂ ಕೂಡ ರಸ್ತೆಯಲ್ಲಿ 5 ಅಡಿಯಷ್ಟು ನೀರು ನಿಂತಿರುವಂಥದ್ದು. ಉತ್ತರ ಕರ್ನಾಟಕದಿಂದ ಕೆಲಸಕ್ಕಾಗಿ ಬಂದವರೇ ಇಲ್ಲಿ ವಾಸ್ತವ್ಯವನ್ನು ಹೂಡಿರುವಂಥದ್ದು ಆ ಬೆಳ್ಳಂದೂರು ಭಾಗದಲ್ಲಿ. ಆ ಸ್ಥಳದಲ್ಲಿ ಹೇಗಿದೆ ಪರಿಸ್ಥಿತಿ ಅನ್ನುವಂಥದ್ರ ಬಗ್ಗೆ ನಮ್ಮ ಪ್ರತಿನಿಧಿ ಶರಣು ಹಂಪಿ ಒಂದು ಪ್ರತ್ಯಕ್ಷ ವರದಿಯನ್ನು ಕೊಟ್ಟಿದ್ದಾರೆ, ನೋಡ್ಕೊಂಬೋಣ. 2 ದಿನಗಳಿಂದ ಸುರಿತಿರುವಂತಹ ಮಳೆ ಬೆಂಗಳೂರಿನಲ್ಲಿ, ಅದರಲ್ಲೂ ಕೂಡ ITBT ಸಿಟಿಯ ಹಬ್ ಮಹದೇವಪುರ ವಲಯದಲ್ಲಿ ಸಾಕಷ್ಟು ಅನಾಹುತಗಳನ್ನು ಮಾಡಿದೆ. ಬೆಳ್ಳಂದೂರು ರಸ್ತೆ ಅಂತೂ, ಮೇನ್ ರೋಡ್ ಅಂತೂ ಕಂಪ್ಲೀಟ್ ಆಗಿ ಈಗಲೂ ಕೂಡ ಹೊಳೆಯಂತೆ ನೀರು ಹರಿದು ಹೋಗ್ತಾ ಇದೆ. ಅದರ ಸರೌಂಡಿಂಗ್ ಏರಿಯಾಗಳಲ್ಲೂ ಕೂಡ ಸಿಚುವೇಶನ್ ಏನು ಬದಲಾಗಿಲ್ಲ. ನಿಮಗೆ ಸುತ್ತಮುತ್ತಲೂ ಇಲ್ಲಿರುವಂಥ ITಕಂಪನಿಗಳ ಎಂಪ್ಲಾಯ್ಗಳಿದ್ದಾರೆ ಅಪಾರ್ಟ್ಮೆಂಟ್ಗಳಲ್ಲಿ, ಮನೆಗಳಲ್ಲಿ.
ಜೊತೆಗೆ ಕೂಲಿ ಕೆಲಸ ಮಾಡೋರು ಕೂಡ ಈ ಏರಿಯಾದಲ್ಲಿ ಬಹಳ ಜನ ಇದ್ದಾರೆ, ಅದರಲ್ಲೂ ಉತ್ತರ ಕರ್ನಾಟಕ ಭಾಗದವರು. ಬಟ್ ಇಲ್ಲಿರುವಂತಹ ಮನೆಗಳೇನಿದಾವೆ, ನಿಮಗೆ ಶೆಡ್ಗಳನ್ನ ನೋಡ್ತಾ ಹೋದ್ರೆ ಕಂಪ್ಲೀಟ್ ಆಗಿ ನಿನ್ನೆ 6-8 ಅಡಿಯಷ್ಟು ಮಳೆ ನೀರು ಎಲ್ಲ ಮನೆ ಒಳಗಡೆ ನುಗ್ಗಿ ನಿಮಗೆ ಹಬ್ಬ ಮಾಡಬೇಕು ಅಂತೇನು ಅನ್ಕೊಂಡಿದ್ದಾರೆ ಅವರೆಲ್ಲ ಹಬ್ಬನ ಕನಸನ್ನ ಪೂರ್ತಿ ಹಾಳು ಮಾಡಿದೆ ವರ್ಣಾರ್ಭಟ. ಇನ್ನು ಹಬ್ಬಗಳಿಗೆ ಅಂತೇಳಿ ತಮ್ಮೂರುಗಳಿಗೆ ಭಾಳಷ್ಟು ಜನ ತೆರಳಿದ್ರು ಗುಲ್ಬರ್ಗಕ್ಕೆ. ಅವರೆಲ್ಲರೂ ಕೂಡ ವಾಪಸ್ ಬಂದಮೇಲೆ ತಮ್ಮ ವಸ್ತುಗಳು ಇದಾವೋ ಇಲ್ಲೋ ಮನೆಯಲ್ಲಿ ಅನ್ನುವಂಥ ಪರಿಸ್ಥಿತಿ ಇದೆ. ಯಾಕಂದರೆ ಸುಮಾರು 50ಕ್ಕೂ ಹೆಚ್ಚು ಮನೆಗಳು ಸಂಪೂರ್ಣವಾಗಿ ಮಳೆ ಜಲಾವೃತವಾಗಿದ್ದಾವೆ. ಅಲ್ಲಿರುವಂಥ ರಸ್ತೆ ಏನಿದೆ ತಮ್ಮ ಮನೆಗಳಿಗೆ ಹೋಗಬೇಕಾದ್ರೆ 3-4 ಅಡಿಯಷ್ಟು ಈಗಲೂ ಕೂಡ ನಿನ್ನೆ 6-8 ಅಡಿಯಷ್ಟು ನೀರು ನಿಂತ್ಕೊಂಡಿತ್ತು. ಈಗ 3-4 ಅಡಿಯಷ್ಟು ಮಳೆ ನೀರು ನಿಂತ್ಕೊಂಡಿದೆ. ಮೋರಿ ನೀರು ನಿಮಗೆ ಎಲ್ಲ ನೀರುಗಳು ಮಿಕ್ಸ್ ಆಗಿರೋದ್ರಿಂದ ಇಲ್ಲಿ ನಿಂತ್ಕೊಳ್ಳೋಕ್ಕೂ ಕೂಡ ಆಗ್ತಾ ಇಲ್ಲ. ಇಂಥ ಸಿಚುವೇಶನ್ ಇದೆ, ಬನ್ನಿ ಈ ಬಗ್ಗೆ ಮಾತಾಡೋಕ್ಕೆ ಸ್ಥಳೀಯರನ್ನ ಮಾತಾಡಿಸ್ತೀನಿ. ಇದು ಯಾವ ಏರಿಯಾ, ಇದು ಎಷ್ಟು ಮನೆಗಳಿಗೆ ಮನೆ ಒಳಗಡೆ ನೀರು ನುಗ್ಗಿದೆ ಸರ್? ಇಲ್ಲಿ ಒಂದು ಹೆಚ್ಚು ಕಮ್ಮಿ 50 ಮನೆಗೆ ಎಲ್ಲ ಶೆಡ್ಗಳು ಇರುವಂಥ ಮನೆಗಳು ಎಲ್ಲ ಫುಲ್ ಆಗಿದೆ. ಎಲ್ಲರೂ ವಾಸ ಮಾಡೋದಕ್ಕೆ ನೀರು ತುಂಬ ಮೋರಿ ನೀರು ಮತ್ತು ಮಳೆ ನೀರು ಎಲ್ಲನೂ ಮಿಕ್ಸ್ ಆಗಿ ಇಲ್ಲಿ ಇರೋ ವಾಸನೆ ಜ್ವರ ಎಲ್ಲ ನೆಕ್ಸ್ಟ್ ಬರೋದಕ್ಕೆ ಇದಿದೆ. ಜನಗಳು ಚಿಕ್ಕ ಮಕ್ಕಳೆಲ್ಲ ಇದ್ದಾರೆ, ತುಂಬಾನೇ ಇಲ್ಲಿ ವಾಸ ಮಾಡಕ್ ಆಗಿಲ್ಲದ ಪರಿಸ್ಥಿತಿ. ನಿಮಗೇನು ಪ್ರಾಬ್ಲಮ್ ಆಗ್ತಾ ಇದೆ? ಇಲ್ಲಿರೋಕಂತೂ ತುಂಬಾ ತೊಂದರೆ ಆಗ್ತಾ ಇದೆ ಸರ್. ಇದು 100 ಈಗ 10 ವರ್ಷದಿಂದ ಇರತಕ್ಕಂಥದ್ದು, ಈ ವರ್ಷನೇ ಇದೆ ಪ್ರಾಬ್ಲಮ್ ಆಗಿರೋದು. ಪ್ರಾಬ್ಲಮ್ ಸಮಸ್ಯೆ ಏನಂತಂದ್ರೆ ಇಷ್ಟೇ, ಅಲ್ಲಿ ಮುಂದೆ ರಾಜಕಾಲುವೆ ಐತೆ ಇತ್ತು, ಆ ರಾಜಕಾಲುವೆನ ಮುಚ್ಚಾಕಿದ್ದಾರೆ. ಎಲ್ಲ ಚಿಕ್ಕದು ಮಾಡಿದ್ದಾರೆ, ಎಲ್ಲ ಕಡೆ ಒತ್ತುವರಿ ಮಾಡ್ಕೊಂಡು ರಾಜಕಾಲುವೆ ಚಿಕ್ಕದು ಮಾಡಿ ನಾವು 10-18 ವರ್ಷದಿಂದ ವಾಸ ಮಾಡ್ತಾ ಇದ್ದೀವಿ ಇಲ್ಲಿ. 10-18 ವರ್ಷದಿಂದ ಸಹ ಯಾವಾಗಲೂ ಸಹ ಈ ಥರ ನೀರು ಬಂದಿಲ್ಲ. ಇದು 3 ಪಟ್ಟು ಮಳೆ ಆದರೂ ಸಹ ಬಂದಿಲ್ಲ, ಈ ವರ್ಷನೇ ಇಷ್ಟು ಮಳೆ ಬಂದಿರೋದು. ಈ ಕಾರಣ ಇಷ್ಟೇ, ರಾಜಕಾಲುವೆ ಮುಚ್ಚಾಕಿದ್ದಾರೆ. ಇಲ್ಲಿರ್ತಕ್ಕಂಥ ಜನಗಳಿಗೆ ಎಲ್ಲ ತೊಂದರೆ ಆಗಿದೆ, ನೀವೇ ನೋಡಿದಾರ ಎಲ್ಲರೂ ಸಹ ಖಾಲಿ ಮಾಡ್ಕೊಂಡು ಹೋಗಿದ್ದಾರೆ. ಎಷ್ಟು ಮನೆಗಳಿಗೆ ಈ ರೀತಿ ಹಾನಿಯಾಗಿರೋದು ಮನೆ ಒಳಗಡೆ ನೀರು ಸರ್? ಎಷ್ಟು ಮನೆ ಅಂದರೆ ಸರ್, ಇಲ್ಲಿ ನಮ್ಮ ಉತ್ತರ ಕರ್ನಾಟಕ ಜನಗಳು ಶೆಡ್ ಹಾಕೊಂಡಿದ್ದಾರೆ. ಇಲ್ಲಿ ಸುಮಾರು 1,000 ಶೆಡ್ ಇದೆ. ಆ ಶೆಡ್ಗೆ ಹೋಗೋಕ್ಕೆ ಇದೊಂದು ದಾರಿ ಇದೆ. ಹಾಂ, ಈ ದಾರಿಗೆ ಬಿಟ್ಟರೆ ಮತ್ತೆ ಅವ್ರಿಗೆ ಬೇರೆ ದಾರಿ ಇಲ್ಲ. ಆ ಕಡೆ ಹಿಂದೆ ರಾಜಕಾಲುವೆ ಇದೆ, ಇದು ರೋಡ್ ಇದೆ. ಇಲ್ಲಿ ಸುಮಾರು ಒಂದು ದಿನಲ್ಲೂ 10,000 ಜನ ಓಡಾಡೋ ರೋಡು, 1-2,000 ವೆಹಿಕಲ್ ಓಡಾಡುತ್ತೆ. ನೋಡಿ ಸರ್, ಈ ಮನೆಯಲ್ಲಿ ಇರೋದೆಲ್ಲ ಖಾಲಿ ಆಗಿಬಿಟ್ಟೈತೆ. ಈ ಮನೆಯಲ್ಲಿ ನೀರು ಹೋದ ತಕ್ಷಣ ನಿನ್ನೆ ಖಾಲಿ ಮಾಡಿದ್ದಾರೆ. ಒಂದು ದಿವಸನ ಅವ್ರು ತಡಿಬೋದು ಸರ್. ಈಗ ಮಳೆ ಏನು ಒಂದು ವಾರದಿಂದ ಚಾಲು ಇದೆ, ಈ ನೀರಂತೂ ಒಂಚೂರು ಕಡಿಮೆ ಆಗಿಲ್ಲ ಸರ್. ಅಲ್ಲಿ ಮುಂಚೆ ರಾಜಕಾಲುವೆ ದೊಡ್ಡದಾಗಿತ್ತು, ಇವಾಗ ರಾಜಕಾಲುವೆ ಏನಾಗಿದೆ, ಎಲ್ಲ ಜಾಗನ ಸೈಡಲ್ಲಿ ಒತ್ತುವರಿ ಮಾಡಿಕೊಂಡು ಕಾಲುವೆನ ಚಿಕ್ಕದು ಮಾಡಿಬಿಟ್ಟಿದ್ದಾರೆ. ಯಾರು ಅವರು ಸರ್ಕಾರ ಹೇಳೋರಿಲ್ಲ ಕೇಳೋರಿಲ್ಲ ಸರ್. ರಾಜಕಾಲುವೆ ಮೇಲೇ ಮನೆ ಕಟ್ತಾ ಇದ್ದಾರೆ, ಹೆಂಗೆ ನೀರು ಹೋಗ್ಬೇಕು ಸರ್? ಹಾಂ, ನೀರು ಹೋಗಿದ್ರೆ ತಾನೇ ಬೆಂಗಳೂರು ನೀಟಾಗಿರೋದು. ಈ ಬೆಂಗಳೂರೆಲ್ಲ ರಾಜಕಾಲುವೆಗಳಿಲ್ಲ ಅಂದ್ರೆ ನೀರು ಹೆಂಗೆ ಹೋಗ್ಬೇಕು ಸರ್? ತಮಿಳ್ನಾಡು ಥರ, ಚೆನ್ನೈ ಥರ ಆಗ್ಬಿಡ್ತದೆ, ಇರೋ ಸಿಟಿ ಎಲ್ಲ ನೀರಲ್ಲಿ ಮುಳುಗೋಗ್ಬಿಡ್ತೈತೆ. ಇದು ಸಿಚುವೇಶನ್ ನಿಮಗೆ ಬೆಳ್ಳಂದೂರು ಕೆರೆ ಏರಿಯಾದಲ್ಲಿ ಇದ್ದಂಥ ಮಳೆ ನೀರು ನಿನ್ನ ಜಾಸ್ತಿ ಆಗ್ತಾ ಇದೆ, ಮತ್ತು ಮಳೆ ನೀರಿನ ಪ್ರಮಾಣನೂ ಕೂಡ ಕಡಿಮೆ ಆಗ್ತಿರೋದ್ರಿಂದಾಗಿ ಭಾಳಷ್ಟು ಅನಾಹುತಗಳಾಗಿದೆ. ಇಲ್ಲಿ 100ಕ್ಕೂ ಹೆಚ್ಚು ಮನೆ ಒಳಗಡೆ ನೀರು ನುಗ್ಗಿದೆ, ಅದರ ಅನಾಹುತ ಈಗಲೂ ಮುಂದುವರೆದಿದೆ. ಬೆಂಗಳೂರಿಂದ ಕ್ಯಾಮರಾ ಪರ್ಸನ್ನ ಗುರುಶೇಖರ್ ಜೊತೆ ಶರಣು ಹಂಪಿ, ನ್ಯೂಸ್ 18 ಕನ್ನಡ. ನೋಡ್ತಾ ಇದ್ರಲ್ಲ ಬೆಂಗಳೂರಿನಲ್ಲಿ ಯಾವ್ಯಾವ ರೀತಿಯಾಗಿ ಪರಿಸ್ಥಿತಿ ಇದೆ ಅಂತ, ಇದ್ರ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಶರಣು ಹಂಪಿ, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದಾರೆ. ಶರಣು ಹಂಪಿ, ನೋಡ್ತಾ ಇದ್ವಿ ಆಕ್ಚುಲಿ BBMP ಸರ್ಕಾರದವರು ಗಣೇಶವನ್ನ ಬಿಡುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ BBMPಯಲ್ಲಿ ಅದಕ್ಕೊಂದು ಪ್ಲೇಸ್ ಅಂತ ಗುರುತಿಸ್ತಾ ಇದ್ರು, ಏಕಗವಾಕ್ಷಿ ಪದ್ಧತಿಯಲ್ಲಿ. ಅದೇನ್ ಬೇಡವೇ ಬೇಡ ಅಂತ ಕಾಣಿಸುತ್ತೆ. ಮನೆ ಮುಂದೆನೆ 5-5 ಅಡಿ ನೀರು ನಿಂತಾಗ ಮನೆ ಮುಂದೆನೆ ಗಣೇಶನ್ ಬಿಟ್ಬಿಟ್ರೆ ಆಗುತ್ತೆ ಅನ್ಸುತ್ತೆ. ಈಸಿ ಆದಂತ ಒಂದು ವ್ಯವಸ್ಥೆ ಮಾಡಿಕೊಟ್ಬಿಟ್ರೇನೋ ಬೆಂಗಳೂರಿಗರಿಗೆ. ಖಂಡಿತ ಪೃಥ್ವಿರಾಜ್, ಐಟಿ ಬಿಟಿ ಸಿಟಿ ಅಂತಲೇ ಭಾಳ ಹೆಸರುವಾಸಿ ಬೆಂಗಳೂರು. ಅದರಲ್ಲೂ ಕೂಡ ಮಹದೇವಪುರ ವಲಯದಲ್ಲಿರುವಂಥ ಜನರಿಗೆ ನೀವು ಮನೆ ಮುಂದೇನೆ ಗೌರಿ ಗಣೇಶ ಏನು ಹಬ್ಬ ಏನು ಮಾಡ್ತೀರಿ, ಇವತ್ತು ಸಂಜೆ ಗಣೇಶ ಹಬ್ಬ ಆದ ನಂತರ ನೀವು ವಿಸರ್ಜನೆ ಎಲ್ಲೂ ಮಾಡೋ ಅವಶ್ಯಕತೆನೇ ಇಲ್ಲ. ಮನೆ ಮುಂದೇನೆ ನೀರು ಹರಿತಾ ಇದೆ, ಕೆರೆ ರೀತಿಯಾಗಿ, ಹೊಳೆ ರೀತಿಯಾಗಿ ಅದನ್ನು ಮಾಡ್ಬೋದು. ಅದೇ ರೀತಿಯಾದಂಥ ದೃಶ್ಯವನ್ನು ಈಗಲೂ ತೋರಿಸ್ತಾ ಇದ್ದೀನಿ. ನಿನ್ನೆ ಈ ದೃಶ್ಯ ಇನ್ನೂ ಭೀಕರವಾಗಿತ್ತು. ನಾನೀಗ ಇರೋದು ದೊಡ್ಡ ಕನ್ನಹಳ್ಳಿ ಅಂತೇಳಿ, RBD ಲೇಔಟ್, ಪ್ರತಿಷ್ಠಿತವಾದಂಥ ಲೇಔಟ್, ಆ ರೇನ್ಬೋ ಡ್ರೈವ್ ಅಂತೇಳಿ. ಇಲ್ಲಿ 200ಕ್ಕೂ ಹೆಚ್ಚು ಮನೆಗಳಿದ್ದಾವೆ, ಅದರಲ್ಲಿ ವಿಲ್ಲಾಗಳಿದ್ದಾವೆ. ಪ್ರತಿಷ್ಠಿತರು ಇರುವಂಥ ಏರಿಯಾ. ಈ ಏರಿಯಾದ ಹಿಂಭಾಗದಲ್ಲಿ ಒಂದು ಕೆರೆ ಬರುತ್ತೆ, ದೊಡ್ಡ ಕಾಲಹಳ್ಳಿ ಅಂತೇಳಿ. ಆ ಕೆರೆ ನೀರು ಹರಿದು ಬರ್ತಾ ಇದೆ, ಇದರಿಂದಾಗಿ ಮನೆ ಒಳಗಡೆನೂ ಕೂಡ ನೀರು ನುಗ್ಗಿತ್ತು. ನಿನ್ನೆ ಸಾಕಷ್ಟು ರೀತಿಯಾದಂಥ ಅವಾಂತರ ಮಾಡಿತ್ತು ಆಲನಾಯಕನ ಕೆರೆ ಅಂತೇಳಿ. ಆ ಆಲನಾಯಕನ ಕೆರೆಯಿಂದ ಈಗಲೂ ಕೂಡ
ಕೆರೆ ನೀರು ಹರಿದು ಬರ್ತಾ ಇದೆ. ಜೊತೆಗೆ ಕಳೆದ ಎರಡು ದಿನಗಳಿಂದ ರಾತ್ರಿ ಮಳೆ ನೀರು ಬರ್ತಾ ಇದೆ. ಇದರಿಂದಾಗಿ ಈಗಲೂ ಇನ್ನೊಂದು 10ಕ್ಕೂ ಹೆಚ್ಚು ಮನೆ ಒಳಗಡೆನೂ ಕೂಡ 1-2 ಅಡಿಯಷ್ಟು ಮಳೆ ನೀರಿದೆ. ಮುಂಭಾಗದಲ್ಲಿ ನಿಮಗೆ ಬ್ಯಾಂಕ್ಗಳಿದ್ದಾವೆ, ಎ ಟಿ ಎಂ ಇದೆ, ಹೋಟೆಲ್ಗಳಿದ್ದಾವೆ, ನಿಮಗೆ ಡಿಪಾರ್ಟ್ಮೆಂಟಲ್ ಸ್ಟೋರ್ ಇದೆ. ಇಲ್ಲೆಲ್ಲ ಕೂಡ ನಿನ್ನೆ 6-8 ಅಡಿಯಷ್ಟು ಮಳೆ ನೀರು ನುಗ್ಗಿತ್ತು. ಎ ಟಿ ಎಂ ಒಳಗಡೆನೂ ಕೂಡ ನೀರು ನುಗ್ಗಿತ್ತು. ಇವತ್ತು ನೀರಿನ ಪ್ರಮಾಣ ಸ್ವಲ್ಪ ಕಡಿಮೆ ಇದೆ, ಹಾಗಂತೇಳಿ ತುಂಬ ಕಡಿಮೆ ಏನಿಲ್ಲ. ಮುಂದೆ ಹೋಗ್ತಾ ಹೋದರೆ ನಿಮಗೆ ರಸ್ತೆ ಮಧ್ಯದಲ್ಲಿ ನಿಮಗೆ 4-5 ಅಡಿಯಷ್ಟಿಗೂ ನೀರಿದೆ. ಇಲ್ಲಿಯ ಜನ ಹೇಗೆ ಹೋಗ್ತಾರೆ ಅಂದರೆ ದೊಡ್ಡ ವೆಹಿಕಲ್ಗಳಿದ್ರೆ, ದೊಡ್ಡ ವೆಹಿಕಲ್ಗಳಾದರೆ ಈಸಿಯಾಗಿ ಹೋಗ್ತಾರೆ. ಅಲ್ಲ, ನಾನು ಅವಾಗಲೇ ಶರಣು ಅಂಪಿ ಹೇಳ್ತಾ ಇದ್ದೆ, ಪ್ರಣಾಳಿಕೆಯಲ್ಲಿ ಬೋಟ್ ವ್ಯವಸ್ಥೆ ಮಾಡಿಕೊಡ್ತೀವಿ ಅಂದರೆ ಬೋಟ್ ಕೊಡ್ತೀವಿ ಫ್ರೀಯಾಗಿ ಅಂತ ಒಂದು ಘೋಷಣೆ ಮಾಡಿಬಿಟ್ರೆ ಆಗುತ್ತೆ ಅಂತ ಕಾಣಿಸುತ್ತೆ. ಬಿ ಬಿ ಎಂ ಪಿ ಎಲೆಕ್ಷನ್ ಬೇರೆ ಹತ್ರ ಇದೆ, ಅಲ್ಲಿ ಕಾರ್ಪೊರೇಷನ್ ಎಲೆಕ್ಷನ್ಗೆ ನಿಂತ್ಕೊಳ್ಳುವಂಥವ್ರು ಬೋಟ್ ವ್ಯವಸ್ಥೆ ಮಾಡಿರ್ತೀವಿ ಅಥವಾ ಬೋಟ್ಗಳನ್ನು ಫ್ರೀಯಾಗಿ ಕೊಡ್ತೀವಿ ಅಂತ ಕೊಟ್ಬಿಟ್ಟಿದ್ರೆ ಹಾಗೆ ಹೋಗ್ಬಿಟ್ಟಿರೋದು ಅಲ್ಲಿರೋರಿಗೆ. ಖಂಡಿತ ಪೃಥ್ವಿರಾಜ್, ಬೆಳ್ಳಂದೂರು ರಸ್ತೆ ಮೇನ್ ನೀವು ಮೇನ್ ರೋಡ್ ನೀವು ನಿಜವಾಗ್ಲೂ ಕೂಡ ನೀವು ಒಂದ್ಸರಿ ಬಂದು ನೋಡಿ. ಈಗ 3-4 ಅಡಿಯಷ್ಟು ನೀರು ಬರ್ತಾ ಇದೆ. ವೆಹಿಕಲ್ಗಳು ಹೋಗ್ತಾ ಇದೆ, ವೆಹಿಕಲ್ಗಳ ಬದಲು ಬೋಟ್ಗಳನ್ನ ವ್ಯವಸ್ಥೆ ಮಾಡೋದು ಒಳ್ಳೇದು ಅಂತೇಳಿ ಐ ಟಿ ಜನರು ಎಂಪ್ಲಾಯಿಗಳೆಲ್ಲರೂ ಕೂಡ ಮನವಿ ಮಾಡಿಕೊಳ್ತಾ ಇದ್ದಾರೆ. ಯಾಕಂದ್ರೆ 2-ವೀಲರ್ ಖಂಡಿತವಾಗಿ ಏನಾದರೂ ವೆಹಿಕಲ್ಗಳ ಮೂವ್ಮೆಂಟ್ ಆದರೆ ಒಳಗಡೆನೆ ಮೋಟರ್ ಎಲ್ಲ ಹಾನಿಯಾಗುತ್ತೆ, ಸೈಲೆನ್ಸರ್ ಹಾನಿಯಾಗಿ ಸಾಕಷ್ಟು ವೆಹಿಕಲ್ಗಳು ಈಗ ಗ್ಯಾರೇಜ್ಗಳಿಗೆ ಹೋಗ್ತಾ ಇದ್ದಾವೆ. ಇಂಥ ಸಿಚುವೇಶನ್ ಇದೆ. ನೀವು ಅದ್ರ ಬದಲು ಬೋಟ್ ವ್ಯವಸ್ಥೆ ಮಾಡಿಬಿಟ್ರೆ ಈಸಿಯಾಗಿ ತಮ್ಮ ಏರಿಯಾಗಳಿಗೆ ಹೋಗ್ಬೋದು. ಅಂಥ ದುಸ್ಥಿತಿ ಇದೆ. ಬಿ ಬಿ ಎಂ ಪಿ ಇರುವಂಥ ಮೋರಿಗಳಿಂದವೇ ಅವುಗಳನ್ನು ಕ್ಲೀನ್ ಮಾಡಿ, ರಾಜಕಾಲುಗಳನ್ನು ಕ್ಲೀನ್ ಮಾಡಿದರೆ ಇಂಥ ದುಸ್ಥಿತಿ ಬರ್ತಾ ಇದ್ದಿಲ್ಲ. ಈ ದುಸ್ಥಿತಿಯಿಂದಾಗಿ ಮಹದೇವಪುರ ವಲಯದಲ್ಲಿ ಬಹುತೇಕವಾಗಿ ಅತಿ ಹೆಚ್ಚು ನೀವು ಹೇಳ್ಬೋದು ಕೆರೆ ನೀರು ಬರ್ತಾ ಇದೆ, ಕೆರೆ ಕೋಡಿ ಒಡೆದಿದೆ ಅಂತೇಳಿ ಬಂದಂಥ ನೀರನ್ನು ಫ್ಲೋ ಆಗಿ ಯಾವ್ಯಾವ ರಾಜಕಾಲುವೆಗಳ ನೀರು ನಿಂತಿದೆಯಲ್ಲ, ಯಾರಾದರೂ ಬಂದಿದ್ರ ಅಲ್ಲಿರುವಂತ ಎಂ ಎಲ್ ಎಗಳು ಅಥವಾ ಬಿ ಬಿ ಎಂ ಪಿ ಅಧಿಕಾರಿಗಳು ಯಾರಾದರೂ ಬಂದು ಏನಾಗಿದೆ ಸಮಸ್ಯೆ, ಓಕೆ ಆ ನೀರು ನಿಂತಿದೆಯಲ್ಲ ಅದನ್ನ ಹೊರಗೆ ತೆಗೆಯುವಂತ ಕೆಲಸಕ್ಕಾದ್ರೂ ಕೈ ಹಾಕಿದಾರ? ಹೆಂಗ್ ಹೋಗುತ್ತಂತೆ, ಎಲ್ಲಿಗೆ ಫ್ಲೋ ಆಗುತ್ತಂತೆ ಆ ನೀರು? ಪೃಥ್ವಿರಾಜ್, ಆರಂಭ ಶೂರತ್ವ ಮಾತ್ರ ಇರೋದು. ನಿನ್ನೆ ಅಗ್ನಿಶಾಮಕ ದಳದ ಸಿಬ್ಬಂದಿನೂ ಕೂಡ ಆಗಮಿಸಿದ್ರು, ಸ್ಥಳೀಯವಾಗಿ ಬಿ ಬಿ ಎಂ ಪಿಯ ಸಿಬ್ಬಂದಿಗಳು ಅಧಿಕಾರಿಗಳೆಲ್ಲರೂ ಬಂದಿದ್ರು. ನೀರನ್ನು ಬೇರೆ ಕಡೆಗೆ ಸ್ಥಳಾಂತರ ಅಂದರೆ ನೀರನ್ನು ಹರಿವು ಮಾಡಲಿಕ್ಕೆ ಬೇಕಾದಂಥ ಪ್ರಯತ್ನಗಳನ್ನೆಲ್ಲವನ್ನು ಕೂಡ ಮಾಡಿದ್ರು. ಹರಿದು ಹೋಗ್ತಾ ಇದೆ, ಆದರೆ ನೀರು ನಿಲ್ತಾ ಇಲ್ಲ. ನಿಮಗೆ ನೋಡ್ಬೋದು, ನಿಮಗೆ ನಿಮ್ಮ ವಾಟರ್ ಫ್ಲೋ ಹೋಗ್ತಾ ಇದೆ ಮೋರಿ ಒಳಗಡೆ, ರಾಜಕಾಲುವೆ ಮೂಲಕ ಹೋಗ್ತಾ ಇದೆ, ಆದರೆ ಸ್ಪೀಡ್ ಇಲ್ಲ. ನಿಮಗೆ ಈಗಲೂ ಕೂಡ ಅಲ್ಲಿ ಬ್ಲಾಕ್ ಆಗಿದ್ದಾವೆ ರಾಜಕಾಲುವೆಗಳೆಲ್ಲವೂ ಕೂಡ, ಬಹುತೇಕವಾಗಿ ಬ್ಲಾಕ್ ಆಗಿದೆ ಮತ್ತು ನೀರಿನ ಹರಿವು ಜಾಸ್ತಿ ಇದೆ. ಇವತ್ತು ನೋಡ್ತಾ ಹೋದರೆ ನಾನು ಇರುವಂಥ ಪ್ರದೇಶದಲ್ಲಿ ಯಾವೊಬ್ಬ ಬಿ ಬಿ ಎಂ ಪಿ ಅಧಿಕಾರಿಗಳು ಇಲ್ಲ, ಅಗ್ನಿಶಾಮಕ ದಳದ ಸಿಬ್ಬಂದಿನೂ ಇಲ್ಲ. ನಿನ್ನೆ ಸಾಕಷ್ಟು ರೀತಿಯಾದಂಥ ಪ್ರಯತ್ನವನ್ನು ಪಟ್ಟರು, ಇವತ್ತು ಮಾತ್ರ ಆ ರೀತಿಯಾದಂಥ ಪ್ರಯತ್ನಗಳು ಯಾರೂ ಕೂಡ ಪಟ್ಟಿಲ್ಲ. ಈಗಲೂ ನೋಡ್ಬೋದು ನಿಮಗೆ ದೃಶ್ಯದಲ್ಲೂ ಕೂಡ ಟ್ರ್ಯಾಕ್ಟರ್, ನಾನು ಈಗಾಗಲೇ ಹೇಳ್ತಾ ಇದ್ದೆ ಇಲ್ಲಿಗೆ ಹೇಗೆ ಹೋಗಬೇಕು ಇಲ್ಲಿರುವ ಜನರು ಮತ್ತು ಕೆಲಸ ಮಾಡೋರು ಸಿಬ್ಬಂದಿಗಳು ಅಂದರೆ ಹೀಗೆ ಟ್ರ್ಯಾಕ್ಟರ್ಗಳಲ್ಲಿ ಹೋಗಬೇಕು, ಟ್ರ್ಯಾಕ್ಟರ್ಗಳಲ್ಲಿ ಹೋಗಬೇಕು, ಟ್ರ್ಯಾಕ್ಟರ್ಗಳಲ್ಲಿ ಬರಬೇಕು, ಇದು ಸಿಚುವೇಶನ್ ಇರೋದು. ನಿಮಗೆ ಅಧಿಕಾರಿಗಳು ಅಲ್ಲಿರುವಂತ ಶಾಸಕರು ಎಂ ಪಿ ಮನೆಗೆ ನೀರು ನುಗ್ಗಿಲ್ವಲ್ಲ, ಆರಾಮಾಗಿ ಹಬ್ಬ ಮಾಡ್ಕೊಂಡು ಮನೇಲಿದ್ದಾರೆ, ಅವ್ರಿಗೇನಾಗಬೇಕಾಗಿದೆ ಅಲ್ಲಿನ ಜನಕ್ಕಾಗ್ಬಿಟ್ಟು? ಥ್ಯಾಂಕ್ ಯು ಶರಣು ಅಂಪಿ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.